ವಿಧಾನಸಭೆಯ ಉಪಸಭಾಧ್ಯಕ್ಷರು ಹಾಗೂ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತಹ ಆನಂದ ಮಾಮನಿ ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಆರೋಗ್ಯವಾಗಿದ್ದಾರೆ. ಸವದತ್ತಿಯ ಮಹಾಜನತೆ ಆತಂಕ ಪಡುವ ಪ್ರಮೇಯವೇ ಇಲ್ಲ ಎಂದು ಐಆರ್ಎಸ್ ಅಧಿಕಾರಿ ಮಲ್ಲಿಕಾರ್ಜುನ್ ರಾಜಣ್ಣ ಮಾಮನಿ ಅವರು ತಿಳಿಸಿದ್ದಾರೆ. ವಿಧಾನಸಭೆಯ ಉಪಸಭಾಧ್ಯಕ್ಷರಾದಂತಹ ಆನಂದ ಮಾಮನಿ ಅವರ ಆರೋಗ್ಯದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳಿಗೆ ಚೆನ್ನೈಯಿಂದ ವಿಡಿಯೋ ಮೂಲಕ ತೆರೆ ಎಳೆದಿದ್ದಾರೆ. ಶಾಸಕ ಆನಂದ ಮಾಮನಿ ಅವರು ಆಕ್ಸಿಜನ್ ಸ್ಯಾಚುರೇಷನ್, ಪಲ್ಸ್ ರೇಟ್, ಬ್ಲಡ್ ಪ್ರೆಷರ್ ಎಲ್ಲವೂ ನಾರ್ಮಲ್ ಆಗಿದೆ ಎಂದು ತಪಾಸಣೆ ಮಾಡುವ ವೈದ್ಯರು ಸಹ ಬಹುಬೇಗನೆ ಚೇತರಿಸಿಕೊಳ್ಳುತ್ತಾರೆಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಸವದತ್ತಿ ಜನತೆ ಸುಳ್ಳು ಸುದ್ದಿಗೆ ಕಿವಿಗೊಡದಿರಿ ಎಂದು ತಿಳಿಸಿದ್ದಾರೆ. ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಸವದತ್ತಿಯಲ್ಲಿ ಪೂಜೆ, ಹೋಮ, ಪಾದಯಾತ್ರೆಯನ್ನು ಕೈಗೊಂಡು ಅವರ ಆರೋಗ್ಯವಾಗಿ ಅಂತ ಬಹಳಷ್ಟು ಜನ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಯಾವತ್ತಿದ್ದರೂ ಮಾಮನಿ ಕುಟುಂಬ